ನಾನು ಉತ್ತರ ಕೊಡ್ತೀನಿ ಆಮೇಲೆ. ಅವ್ರು ಉತ್ತರ ಕೊಡ್ಲಿಲ್ಲ, ನಾನು ಉತ್ತರ ಕೊಟ್ಬಿಡ್ತೀನಿ ಆಮೇಲೆ ನೀವು ಮಾತಾಡಿ. ಸಭಾಧ್ಯಕ್ಷರೇ ನಾವು ಒಂದ್ ನಿಮಿಷ ಇದೆಲ್ಲ ನಾವು ಮಾಡಿದೀವಿ, ಉತ್ತರ ಕೊಡ್ಲಿ ಸಭಾಧ್ಯಕ್ಷರೇ. ಮುನಿರತ್ನ ನೀವು ಕೂಡ ಮಿನಿಸ್ಟರ್ ಆಗಿದ್ದೀರಿ, ಹೌದಾ? ಈಗ ಅವ್ರು ಉತ್ತರ ಕೊಡ್ತಾರೆ, ಸ್ವಲ್ಪ ಕೇಳಿ ಉತ್ತರನ ಕೇಳಿ. ಹೌದಪ್ಪ, ಲಾಸ್ಟ್ ಐದು ವರ್ಷ ನೀವು ಕೂಡ ಮಂತ್ರಿ ಆಗಿದ್ದವರಲ್ಲ, ಈಗ ನಿಮ್ ಉತ್ತರ ಕೊಡಿ ಸಭಾಧ್ಯಕ್ಷರೇ. ಮುನಿರತ್ನ ಅವ್ರೆ ಕೂತ್ಕೊಳ್ಳಿ, ಈಗ ನೀವು ಮುನಿರತ್ನ ಅವ್ರೆ ಕೂತ್ಕೊಳ್ಳಿ ಸಭಾಧ್ಯಕ್ಷರೇ. ಅಲ್ಲ, ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕು, ಬಿಡ್ಬೇಕು. ಒಂದ್ ನಿಮಿಷ, ಏ ನಮ್ಮವ್ರ ಏನ, ನಾನು ಉತ್ತರ ಕೊಡ್ತೀನಿ ಯಾಕೆ ಸಭಾಧ್ಯಕ್ಷರೇ. ಈ ಪರಿಕಲ್ಪನೆ ಅನುಷ್ಠಾನಕ್ಕಾಗಿ ಅಡಕಗೊಂಡಿರುವ ಎಂಟು ಪ್ರಮುಖ ವಿಷಯಗಳ ಆದ್ಯತೆ ನೀಡಿಕೆ ಮತ್ತು ಕಾಲ ನಿಗದಿತವಾದ ಅನುಷ್ಠಾನಗಳ ಮೂಲಕ ಮಹಾನಗರವನ್ನು ವಿಶ್ವಮಟ್ಟದಲ್ಲಿ ಇನ್ನಷ್ಟು ಖ್ಯಾತನಾಮವಾಗಿಸಲು ಸರ್ಕಾರ ಅನುಕೂಲ ಕ್ರಮಗಳು ಯಾವುವು ಅಂತ ಅವ್ರು ಕೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ತಾರೆ, ಬೃಹತ್ ಬೆಂಗಳೂರು ಸಮನ್ವಯ ಸಮಿತಿ ಅಂತ. ಆಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಬೃಹತ್ ಬೆಂಗಳೂರು ಕಾರ್ಯಕಾರಿ ಸಮಿತಿ ಅಂತ ಒಂದು ಮಾಡಿ, ಇದನ್ನು ನಾವೇನು ಹೊಸ ಕಾನ್ಸೆಪ್ಟು ಇದೇನು, ಕೆಂಪೇಗೌಡರು ಬೆಂಗಳೂರು ಪ್ರಾರಂಭ ಮಾಡಿ 500 ವರ್ಷ ಆಯಿತು, 500 ವರ್ಷದ ಬೆಂಗಳೂರು ಬೆಳ್ಕೊಂಡೇ ಬರ್ತಾ ಇದೆ. ಆದರೆ ಒಂದು ಹೊಸ ದಿಕ್ಕಲ್ಲಿ ಯೋಚನೆ ಮಾಡೋಣ ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಇದನ್ನೆಲ್ಲ ಕೂಡ ಮಾಡಿದ್ದಾರೆ. ನಾವು ಇದು ಮಾಡಿದ್ದೀವಿ ಅಂತ ಹೇಳಿಲ್ಲ, ಮುಂದಕ್ಕೆ ಮಾಡ್ತೀವಿ ಅಂತ ಹೇಳ್ತಿರೋದು. ಅದು ಯಾಕೋ ನಮ್ಮ ಬಿ ಜೆ ಪಿ ಸ್ನೇಹಿತರಿಗೆ. ಒಂದ್ ನಿಮಿಷ ನಾನು ಮಾತಾಡ್ಬಿಡ್ತೀನಿ, ಆಮೇಲೆ ಒಂದ್ ನಿಮಿಷ ಈಗ ಇದನ್ನೆಲ್ಲ ಕೂಡ ನಾವು ಮುಂದಕ್ಕೆ ಪ್ಲಾನ್ ಮಾಡಿ ಮಾಡ್ತೀವಿ. ಇದಕ್ಕೆ ಎಲ್ಲರ ಸಹಕಾರ ಬೇಕು. ಎಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಎಲ್ಲ ಶಾಸಕರ ಮತ್ತು ಇನ್ನಿತರ ಬೆಂಗಳೂರು ನಾಗರಿಕರ ಸಹಕಾರ ಅಗತ್ಯವಾಗಿ ನಮ್ಗೆ ಬೇಕೇ ಬೇಕು ಅಲ್ವಾ? ಆಮೇಲೆ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತೀರಾ ಅಲ್ವಾ? ಒಂದು ನಿಮಿಷ, 25,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ನೀವು ಬೆಂಗಳೂರಲ್ಲಿ ಬಿಲ್ ಬಾಕಿ, ನಗರೋತ್ಥಾನ, ನವನಗರೋತ್ಥಾನ, ವಾರ್ಡ್ ಗ್ರ್ಯಾಂಟು, 25,000 ಕೋಟಿ ಸಾಲ ಇಟ್ಬಿಟ್ಟು ಬಿ ಬಿ ಎಂ ಪಿಗೆ ಎಷ್ಟು ಸಾಲ ಇಟ್ಟಿದೆ ಅಲ್ಲ, ಬಿ ಬಿ ಎಂ ಪಿಗೆ ಎಷ್ಟು ಸಾಲ ಇದೆ ಹೇಳಿ, ಬಿ ಬಿ ಎಂ ಪಿಗೆ ಎಷ್ಟು ಸಾಲ ಇದೆ? ಆಮೇಲೆ ಅಲ್ಲ, ಬಿ ಬಿ ಎಂ ಪಿನಲ್ಲಿ ಎಷ್ಟು ಸಾಲ ಇದೆ ಹೇಳಿ? ಅವರು ಫ್ಲೈಓವರ್ ಬಗ್ಗೆ ಮಾತಾಡಿದ್ರು, ವಿರೋಧ ಮಾಡಿದ್ದು ನೀವೇ ಫ್ಲೈಓವರ್ ಬಗ್ಗೆ. ಎಲ್ಲಿಂದ ಹಿಂದೆ ಹೆಬ್ಬಾಳ್ ಫ್ಲೈಓವರ್ಗ ಅಥವಾ ಚಾಲುಕ್ಯ ಸರ್ಕಲ್ ಇಂದ? ಚಾಲುಕ್ಯ ಸರ್ಕಲ್ ಇಂದ ಅಥವಾ ಹೆಬ್ಬಾಳ್ ಸರ್ಕಲ್? ಚಾಲುಕ್ಯ ಸರ್ಕಲ್ ಇಂದ. ಚಾಲುಕ್ಯದಕ್ಕೂ ಹೆಬ್ಬಾಳ್ಗೂ ನೀವು ಸಂಬಂಧ ಕಲ್ಪಿಸಬೇಕಾಗುತ್ತೆ. ವಿರೋಧ ಮಾಡಿ, ನಮ್ಮ ವಿರೋಧನ ಇಡೀ ಬೆಂಗಳೂರು ವಿರೋಧ ಮಾಡ್ತಾರೆ. ವಿಶ್ವನಾಥ್ ನೀವು ಸದಾಂತಗೌಡ ಆಯ್ತು, ಕೂತ್ಕೊಳ್ಳಿ ಕೂತ್. ಈಗ ಅವರ ಪ್ರಶ್ನೆ ಅವ್ರ ಉತ್ತರ ಕೊಟ್ಟೆ, ಮಂತ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಚರ್ಚೆ ಮಾಡಿ ಕಾಪು ಸುರೇಶ್ ಶೆಟ್ಟರ್ ಅವರು ಎಲ್ಲ ಸಮಸ್ಯೆಗಳನ್ನ. ಕಾಪು ಸುರೇಶ್ ಶೆಟ್ಟಿ ಇಲ್ಲ, ಮಂತ್ರಿಗಳೇ, ಅಧ್ಯಕ್ಷರ ರಾಮಲಿಂಗ ಅವರು, ಅಧ್ಯಕ್ಷರ ಮಂತ್ರಿಗಳೇ, ಆಯ್ತು ಉತ್ತರ ಆಯ್ತಲ್ಲ ಅಧ್ಯಕ್ಷರ ರಾಮಲಿಂಗ ಅವರು ಉತ್ತರ ಆಯ್ತಲ್ಲ ಮಾಡ್ತಾ ಇದೀವಿ. ರೈಟಿಂಗ್ ಅಲ್ಲಿ ಕ್ಲಾರಿಫಿಕೇಶನ್ ಕೇಳಿ ಅವ್ರು ಕೊಡ್ತಾರೆ ನಿಮ್ಗೆ. ಈಗ 12 ಗಂಟೆ ಆಯ್ತು, ನಮ್ಗೆ 1 ಗಂಟೆ ಆಯ್ತು, ಆಗಲ್ಲ ನೋಡಿ. ಚರ್ಚೆ ಮಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಇದೆ. ಅಲ್ಲ, ಒಂದ್ ನಿಮಿಷ ಅಷ್ಟೇ, ಅವ್ರು ಏನ್ ಮಾತಾಡಿದಾರೆ ಅದು ಕೇಳೋದಕ್ಕೆ ಒಂದೇ ಒಂದ್ ನಿಮಿಷ ನಮ್ಗೆ. ಆಯ್ತು, ಏನ್ ಬೇಕು ಕೇಳಿ. ಮಾಡಿದ್ರೆ ನಮ್ದು ವಿರೋಧ ಇಲ್ಲ ಸರ್. ಓಕೆ, ಅವ್ರು ಮಾಡ್ಲಿ, ಅವ್ರ ಸಲಹೆಗಳನ್ನ ತೆಗೆದುಕೊಳ್ಳಿ, ಅವ್ರೆಲ್ಲ ತಗೊಳ್ಳಿ. ರಿಯಲ್ ಫ್ಯಾಕ್ಟ್ ಏನಿದೆ ಬೆಂಗಳೂರಲ್ಲಿ ಇವತ್ತು, ಒಂದ್ ಕಡೆಯಿಂದ ಒಂದ್ ಕಡೆ ಮೂವ್ ಆಗ್ಬೇಕಂದ್ರೆ 2.5 ಗಂಟೆ ಬೇಕು. ಮಳೆ ಬಂದ ಮೇಲೆ ಗುಂಡಿಗಳು ಬಿದ್ದಿದೆ. ನಮ್ ಸರ್ಕಾರ ಬಂದಾಗ ಬಿತ್ತಾ? ಎಲ್ಲ ಸರ್ಕಾರ ಬಂದಾಗ್ಲೂ ಗುಂಡಿಗಳು ಬೀಳ್ತದೆ, ಅದನ್ನ ಮುಚ್ಚಲಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಅದಕ್ಕೂ ನೀವು ಬೇರೆ ಸರ್ಕಾರ, ನಿಮ್ ಸರ್ಕಾರ ಏನ್ ಮಾಡ್ತೋ ಇದು ಯಾರೋ ಗೊತ್ತಿಲ್ಲದೆ ಇರೋರು ಮಾತಾಡೋದಲ್ಲ. ಬೆಂಗಳೂರು ಬಗ್ಗೆ ಗೊತ್ತಿದ್ರೆ ಟ್ರಾಫಿಕ್ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗೋದಕ್ಕೆ ಎಷ್ಟೊತ್ತಾಗ್ತದೆ, ಮೆಟ್ರೋ ವರ್ಕ್ ಯಾಕೆ ಡಿಲೇ ಆಗ್ತಾ ಇದೆ, ಮತ್ತೆ ಜಂಕ್ಷನ್ ಗಳಲ್ಲಿ ವರ್ಕ್ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ, ಇದು ಆಗ್ಬೇಕಾಗಿರೋದು. ಅವ್ರು ಮಾಡ್ಲಿ, ಅವ್ರ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರೆ ಸಂಪೂರ್ಣ ಸಹಕಾರ ಇದೆ ಸರ್ ನಮ್ದು, ಅದೇನ್ ಬೇಕೋ ಮಾಡ್ಲಿ. ಆಮೇಲೆ ಎರಡನೇ ವಿಷಯ ಸರ್, ಈಗ ಕಾವೇರಿ ನೀರು ನಾವು ತಮಿಳ್ನಾಡಿಗೆ ತೆರೆದು ಬಿಟ್ಟು, ಅಲ್ಲ ತೆರೆದು ಬಿಟ್ಬಿಟ್ವಿ. ಬೆಂಗಳೂರಲ್ಲಿ 15 ದಿನಕ್ಕೆ ಒಂದ್ಸರಿ ಬರ್ತಾ ಇದೆ ಸರ್ ಕಾವೇರಿ ನೀರು.
ಇದು ನಿಜ ಬೇಕಾದ ಅವ್ರನ್ನ ಕೇಳಿ. 12 ದಿನಕ್ಕೆ ಹೋಗಿದೆ ಸರ್ ಸಪ್ಲೈಗೆ, ಕುಡಿಲಿಕ್ಕೆ ನೀರಿಲ್ಲ. ಇದನ್ನ ನಾವು ಯಾರ ಹತ್ರ ಕೇಳ್ಬೇಕು ತಾವ್ ಹೇಳಿ. ಈ ಬೆಂಗಳೂರು ವಿಷಯ ಈಗ ಆಗಿದೆ, 12 ದಿನಕ್ಕೆ ಇಲ್ಲ ಸರ್ಕಾರದ ಉತ್ತರ ಕರ್ನಾಟಕಕ್ಕೆ ಸತೀಶ್ ಅವರೇ ಆಯ್ತಾಯ್ತು ಸಾಕು ಆಯ್ತಪ್ಪ ಎಲ್ಲ ಸರಿ ಎಲ್ಲ ಕರೆಕ್ಟ್ ಇದೆ. ಈಗ ಕಾಪು ಸುರೇಶ್ ಶೆಟ್ಟರ್ ಅವರು ಅಧ್ಯಕ್ಷ ಒಂದೇ ಅವ್ರಿಗೆ ನಾವು ವಿರೋಧ ಮಾಡಿಲ್ಲ ಸರ್, ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಯಾಕೆ ನೀವು ಇದು ಮಾಡ್ತೀರಾ? ವಿರೋಧ ಮಾಡಿಲ್ಲ ನಿಮ್ಗೆ, ನಾವು ಸಲಹೆ ಕೊಟ್ಟರೆ ನಿಮ್ಗೆ ಸಮಸ್ಯೆ ಬಗ್ಗೆ ಹೇಳಿದ್ದೀವಿ, ಸಲಹೆ ಕೊಟ್ಟಿದ್ದೀವಿ, ನಮ್ಗೇನು ವಿರೋಧ ಇಲ್ಲ. ಆಯ್ತು ಕೂತ್ಕೊಳ್ಳಿ ಸಭಾಧ್ಯಕ್ಷರೇ. ನಮ್ಮ ಪೂಜೆ ಮಾಡಿದ್ವಿ, ನಿಂತೋಗಿತ್ತು, 5 ವರ್ಷ ನಿಂತೇ ಹೋಯ್ತು, ಈಗ ಅದಕ್ಕೆ ಚಾಲನೆ ಕೊಟ್ಟಿದೀವಿ. ಆಮೇಲೆ ನಮ್ಮ ಹೆಬ್ಬಾಳ್ ಫ್ಲೈ ಓವರ್ ಅದು ಕೂಡ ಈಗ ಚಾಲನೆ ಕೊಟ್ಟಿದ್ವಿ, ಕೆಲಸ ಮಾಡ್ತಾ ಇದೆ. ಆಮೇಲೆ ಸಭಾಧ್ಯಕ್ಷರೇ, ನಾವು ಹಿಂದೆ ಕಾಂಕ್ರೀಟ್ ಈ 2 ವರ್ಷಕ್ಕೆ ಮುಂಚೆ ವಿಪರೀತ ಮಳೆ ಆಗೋಯ್ತು, ಬೆಂಗಳೂರಲ್ಲಿ ಲಕ್ಷಗಟ್ಟಲೆ ಮಳೆ ಇದು ಗುಂಡಿಗಳು ಬಿದ್ದೋಯ್ತು. ಹೈಕೋರ್ಟ್ ಮಾನಿಟರ್ ಮಾಡೋರು 2 ವರ್ಷ ಗುಂಡಿಗಳ ಬಗ್ಗೆ ಮತ್ತು ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೈಕೋರ್ಟ್ ಮಾನಿಟರ್ ಮಾಡಿದ್ರು. ಆಗ ಗುಂಡಿಗಳು ಬಿದ್ದಂತ ಸಂದರ್ಭದಲ್ಲಿ ಯಾವ ರಸ್ತೆಗಳು ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಸರ್ಕಾರ ಮಾಡಲ್ ಆಗಿರ್ಬೇಕು ಬಿಟ್ಟು ನೀವು ಲಾಸ್ಟ್ ಸೀಟ್ ಮೆಂಬರ್ ತರ ಮಾಡ್ತಿರಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಲಾಸ್ಟ್ ಬೆಂಚ್ ಅವ್ರದ್ದು ಮರ್ಯಾದೆ ಹೋಯ್ತಲ್ಲ ಅಧ್ಯಕ್ಷರೇ. ಆ ರಸ್ತೆ ಲಾಸ್ಟ್ ಬೆಂಚ್ ಪಾಟೋಲ್ ಇಲ್ಲದೆ ಇದ್ದಂತ ರಸ್ತೆಗಳು ಅಧ್ಯಕ್ಷರೇ. ಕಾವೇರಿ ವಿಚಾರ ಹೇಳ್ತಾ ಇದ್ದಾರೆ ಬೆಂಗಳೂರು ವಿಚಾರದಲ್ಲಿ ಅಧ್ಯಕ್ಷರೇ. ಆಮೇಲೆ ಬ್ರ್ಯಾಂಡ್ ಬೆಂಗಳೂರಿಗೆ ಮಾನ್ಯ ವಿರೋಧ ಪಕ್ಷದವರು ಮಾನ್ಯ ಅಶ್ವಥ್ ನಾರಾಯಣ ವಿರೋಧ ಇದರಲ್ಲಿ ಆಯ್ತು. ಮಂತ್ರಿಗೆ ಉತ್ತರ ಹೇಳ್ಬಿಡಿ, ನೀವು ಮುಂದೆ ಉತ್ತರ ಹೇಳಿ ಮಂತ್ರಿಗಳೇ, ನೀವು ಉತ್ತರ ಹೇಳ್ಬಿಡಿ, ಉತ್ತರ ಹೇಳ್ಬಿಡಿ ಮಂತ್ರಿಗಳೇ, ಉತ್ತರ ಆಯ್ತಾ?